ಎಲ್ಲದೂ ನನ್ನ ಹತ್ರ ಬರಬೇಕು ಅನ್ನೋ ವ್ಯಾಮೋಹ ಬೇಡ ಈಗ ಏನೈತೆ ಇದು ನಮ್ಮದು ಅಥವಾ ಚೀಫ್ ಆಫ್ ಸ್ಟಾಫ್ ಅಂತ ಇವತ್ತು ಕೇಳಲ್ಲ ಈಗ ನಮ್ಮನ್ನು ಮ್ಯಾನೇಜ್ಮೆಂಟ್ ಮೇಲೆ ಕರ್ತಾ ಇದ್ದಾರೆ ಅವು ತೆರವಾಗುವನು ತೆರವಾಗುವನು ರಿಪೋರ್ಟ್ ಕೊಡ್ರಿ ರಿಪೋರ್ಟ್ ಕೊಡ್ರಿ ನಾವು ಯಾವ ಯಾವ ಬಂದು ಅಂದ್ಕೊಳ್ಳಿ ಈ ಕಡೆ ಮೇಲೆ ಮುಖ ತಿರುಗಿಸಿದ ಅಡ್ಡಾಡು ನಾವು ಅದು ಕಂಪ್ಲೀಷನ್ ರಿಪೋರ್ಟ್ ಕೊಡಲೇಬೇಕು ಆ ಗ್ಯಾರೇಜ್ನರ್ ಏನು ಫುಟ್ಪಾತ್ ಮೇಲೆ ಬಂದ್ಕೊಂಡು ಎಲ್ಲ ಇದನ್ನು ಫಿಟ್ ಮಾಡಿದ್ದಾರೆ ಅವರು ಯಾವ ಲೇತ್ ಮಿಷನ್ ಫಿಟ್ ಮಾಡಿದ್ದಾರೆ ಯು ಫಿಟ್ ಮಾಡಿದ್ದಾರೆ ಚರಂಡಿ ಬಿಡ್ರಿ ನೀವು ಎದುರುಗಡೆ ಇದ್ರ ರೋಡ್ ಮೇಲೆ ನೂರು ನೂರು ಗಾಡಿ ನಿಲ್ತಾ ಒಂದೊಂದು ಅಂಗಡಿಯಾಗ ಒಬ್ಬ ಮೆಕ್ಯಾನಿಕ್ ಇರ್ತಾನೆ ನೂರು ಗಾಡಿ ನಿಲ್ತು ನಾವ್ರಿ ಮನ್ನೆ ಅದನ್ನೇ ಹೇಳಿದೆ ನಿಮ್ಮದು ಕೆಪಾಸಿಟಿ ಏನು ಒಬ್ಬ ಮೆಕ್ಯಾನಿಕ್ ಒಂದು ದಿನದಾಗ ಎಷ್ಟು ಗಾಡಿ ಮಾಡಬಹುದು ಎರಡು ಮಾಡಬಹುದು ಮೂರು ಮಾಡಬಹುದು ಎರಡೇ ಗಾಡಿ ತರಿಸ್ಕೆ ನೀನು ಒಳಗೆ ಮಾಡು ನೀ ನೂರು ಗಾಡಿ ಏನು ಎಕ್ಸಿಬಿಷನ್ ಶೋರೂಮ್ ನಿಂದು ಯಾಕೆ ಹಾಕ್ತಿದ್ದೀರಿ ಅವ್ರು ಲೇತ್ ಮಿಷನ್ ಗೀತ್ ಮಿಷನ್ ನಿಮ್ದು ಒಂದೇ ಬರೀ ಹಣ್ಣಿಂದು ಹೂವಿಂದು ಈ ಚಿಕನ್ನಿಂದು ಮಸಾಲದ್ದು ಅದನ್ನೇ ಹೇಳ್ತಾ ಇಲ್ಲ ನಾನು ಟೋಟಲ್ ನಿಮ್ಗೆ ಗಂಗಾವತಿದ್ದು ಹೇಳ್ತಾ ಇರೋದು ನಾನು ಇದನ್ನು ಏನಾಗ್ತೈತಿ ಅಂದರೆ ಬಂದರೆ ಈಗ ನೀವೇನು ಹೇಳ್ತೀರಿ ಯಾವುದೋ ಒಂದು ಗಾಡಿ ಜಾಮೆ ಹತ್ಕೊಂಡೇನೆ ಯಾರಿಗೆ ಕೇಳ್ತಾರೆ ಟ್ರಾಫಿಕ್ ಪೊಲೀಸ್ನ ಬರ್ತಾ ಇರ್ತೀನಿ ಇದೇ ಟೈಮು ನನಗೆಲ್ಲ ನವ್ರಗುಂದದ ಕೊಟ್ಟೆ ಅಂತ ಹೇಳಿದ್ರು ನವ್ರಗುಂದ ಈ ಸೇರೋದದು ಅದೇ ಪರ್ಪಸ್ಸು ನಿಮಗೆ ಎಲ್ಲಿ ವ್ಯಾಪಾರ ಆಗ್ತದೆ ಅಲ್ಲಿ ಹೋಗ್ರಿ ನೀವು ಯಾರು ಬೇಡ ಅಂತಾರೆ ನಿಮ್ಮ ಜುಲೈ ನಗರದಾಗ ಆಗ್ತೈತಿ ಅಂದ್ರೆ ಜುಲೈ ನಗರಕ್ಕೆ ಹೋಗ್ರಿ ಆಮೇಲೆ ಇನ್ನೇ ಯಾವುದ ಮಾರ್ಕೆಟ್ನಾಗ ಬೀದರ ಆಗ್ತೈತಿ ಅಂದ್ರೆ ರಾವಣೆ ಹೋಗ್ರಿ ಇನ್ನೊಂದು ಯಾವುದ ಆಗ್ತೈತಿ ಕೆಲವು ನಂಬಿಗಸ್ತರಾಗಿರ್ತಾರೆ ಏ ಅವನ ಹತ್ರ ತಗಂದ್ರೆ ತರಕಾರಿ ಬಾರಿ ಚಂದ ಇರ್ತೈತಿ ಅಂತ ಅವನು ಕೂಗ್ ಕೇಳಿಕೊಳ್ಳೆ ಹೆಣ್ಮಕ್ಳು ಹೊರಗೆ ಬರ್ತಾರೆ ನಾವೆಲ್ಲ ಬೆಂಗಳೂರಿನಾಗ ಇದ್ದೀವಿ ಅಲ್ಲಿಲ್ಲ ನಾನು ತಳ್ಳಗಾಡಿ ತಳ್ಳಗಾಡಿ ಅವರ ರೋಡ್ ಮೇಲೆ ಇದಾವ ಬರೇ ನಿಮ್ಮದನ್ನೇ ನೀವು ಚಿಂತೆ ಮಾಡ್ತಾ ಇದ್ದೀರಿ ನಿಮ್ಮಿಂದ ಇಲ್ಲಿ ಒಂದೂವರೆ ಲಕ್ಷದ ಜನಸಂಖ್ಯೆ ಐತಲ್ಲ ಒಂದೂವರೆ ಲಕ್ಷದ ಬಂದು ಜನಸಂಖ್ಯೆ ಬಗ್ಗೆ ಯಾತಿಗೆ ಇದು ಮಾಡ್ತಾ ಇಲ್ಲ ನೀವು ಸ್ವಲ್ಪ ವ್ಯಾಮೋಹದಿಂದ ಹೊರಗೆ ಬರ್ರಿ ಅವರೇನೋ ನಿಮ್ಗೆ ಒಂದು ಆಲ್ಟರ್ನೇಟಿವ್ ಮೆಥಡ್ ತೋರಿಸ್ತೀವಿ ಏನಂತ ಹೊರಗಡೆ ಯಾವುದೋ ಬೀದರಲ್ಲಿ ಅಲ್ಲೇ ನಾಲ್ಕು ನಾಲ್ಕು ಐದು ಅಂಗಡಿ ಶಿಫ್ಟ್ ಮಾಡ್ತೀವಿ ನಾವು ಸರ್ವೆ ಮಾಡಿದ್ದೀನಿ ಅಂತ ವೆಲ್ ಕೋಪರೇಟ್ ನಮ್ದು ಅದೇನು ಹೇಳಲ್ಲ ನಮ್ಮ ವೆಲ್ಫೇರ್ ಮೈಂಡ್ ಅಲ್ಲ ನಮ್ದೇನೈತಿ ಅಂದರೆ ಈ ವಿಷಯದಲ್ಲಿ ನಮಗೊಂದು ಇಂಪ್ಲಿಮೆಂಟ್ ಕೋರ್ಟ್ ಆದೇಶ ಮಾಡೈತಿ ಅಂದರೆ ನಮಗೇನು ಹಿಮ್ಮತ್ತೈತಿ ಅದು ನಮ್ಮ ಇಂಪ್ಲಿಮೆಂಟ್ ಮಾಡದೇ ಇರುತ್ತೆ ಈ ಪೊಲೀಸ್ ಸಾಕಾಗಲ್ಲ ಅಂದರೆ ಇನ್ನೊಂದೆರಡು ಕೇಸ್ ಆಗ್ತದೆ ತಂದು ಮಾಡಿಸ್ತೀನಿ ನಾವು ಒಂದು ದಿನ ಅದನ್ನ ಪೋಸ್ಟ್ಪೋನ್ ಮಾಡ್ಬೋದು ಎರಡು ದಿನ ಮಾಡ್ಬೋದು ಪರ್ಮನೆಂಟ್ ಅಲ್ಲ ಯಾಕೆ ಗೊತ್ತಾ ಎಲ್ಲ ಕಂಟ್ರಿ ಇದು ಈ ಪೀರಿಯಡಿಂದಲ್ಲ ಕತೆ ಇದೆ ಸ್ವಲ್ಪ ಹಿಂದೆ ಒಂದು ರೂಪಾಯಿ ಈಗ ಏನು ಸಿಗಲ್ಲ ಗೊತ್ತಿದ್ದು ಸರ್ ಭಿಕ್ಷಕರನ್ನು ತಗೊಳ್ಳಲ್ಲ ಒಂದೊಂದು ರೂಪಾಯಿ ಕೊಟ್ಟನಂತೆ ನಿನಗೇನು ಬೇಕಾ ತಗೊಂಡ್ಬಂತ ಮಕ್ಕಳು ನಾಲ್ಕು ಜನರಲ್ಲಿ ಯಾವನು ಯಾವನೇ ಸ್ವಚ್ಛತೆ ಇತ್ತು ನೋಡ್ಕೊಂತ ಸ್ವಚ್ಛತೆ ಭಾರಿ ಇಂಪಾರ್ಟೆಂಟ್ ಜೀವನದಲ್ಲಿ ಒಬ್ಬನೇ ಏನು ಮಾಡಿದಂತೆ ಹಸಿದು ಒಂದು ಸ್ವಲ್ಪ ಗೊಬ್ಬರ ತಗೊಂಡು ಯಾಕಂದರೆ ನೆಲ ಸಾಚಿದಲ್ಲಿ ಮಲಗಬಹುದು ಇನ್ನೊಬ್ಬನೇ ಏನು ಮಾಡಿದಂತೆ ಒಂದು ರೂಪಾಯಿ ಕುಂತಾಗ ಬಂದಂತೆ ಯಾಕಂದ್ರೆ ಮೆತ್ತು ಮಲಗಿಬಹುದು ಮತ್ತೊಬ್ಬನೇ ಏನು ಮಾಡಿದಂತೆ ಬೇಳೆ ಕಾಳು ಇಂಥವನ್ನೆಲ್ಲ ತಗೊಂಡ ಅಂತ ಮಾಡಕ್ಕೆ ಇನ್ನೊಬ್ಬನು ಜೂವ ಜೀಸ್ಬಂದ ದ್ರವ್ಯ ಹೂವು ಇಂಥವ್ರು ತಗೊಂಡ ಅಗರಬತ್ತಿ ಅವನಿಗೆ ಸೊಗಸೈತಿ ಅವನಿಗೆ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ನಿಮ್ಮೂರಿಗೂ ಸೊಗಸ್ ಭಾರಿ ಇಂಪಾರ್ಟೆಂಟ್ ನೀವೇ ನೋಡ್ರಿ ನಿಮ್ಮದೊಂದು ಲೈನ್ ಅದು ಚಂದ ಕಾಣಿಸ್ತೈತಿ ಅಂದರೆ ಗಂಗಾವತಿದು ಎಂಥ ಒಂದು ಸ್ಟ್ರಕ್ಚರ್ ಬರ್ತೈತಿ ಇದ್ರಾಗ ಎಲ್ಲ ನಿಮ್ಮದು ಇನ್ಮಿಕ್ಕಿಂತಲೂ ಜಾಸ್ತಿ ಇದನ್ನು ಅದು ಅಲ್ಲೇ ಇರಬೇಕು ಅಂತ ಬೇರೆಯವ್ರು ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತವರು ಈಗ ಯಾರೋ ಒಬ್ಬನ ತರಕಾರಿ ಬಂದ ನಾವೇ ಏನು ಮಾಡ್ತೀವಿ ಅಂದರೆ ಹೆಣ್ಮಕ್ಳನ್ನ ಅಂಗಡಿ ಕಳಿಸಲ್ಲ ಈಗ ಹೆಣ್ಮಕ್ಳು ಅಂದ್ರೆ ತಪ್ಪು ತಿಟ್ಬಿಟ್ರೆ ನಮ್ಮ ಮನೆಯವರು ಜಾಸ್ತಿ ಮೇಲಿಂದ ಮೇಲೆ ಇದಕ್ಕೆ ಕಳಿಸಲ್ಲ ಅವ್ರದ್ದೇನು ಗೊತ್ತಾ ಎಂಥದ್ದು ಒಂದು ಐಟಮ್ ಬೇಕು ಅಂತ ಅಂಗಡಿಗೆ ಹೋಗ್ತೀವಿ ಅಂದರೆ ನಾವು ಸಿ ಎಸ್ ಟಿ ಕ್ಯಾಂಟೀನಾಗೆ ವ್ಯಾಪಾರ ಮಾಡ್ತಿದ್ದೀವಿ ಅಂದರೆ ಬರ್ತಿದ್ದು ನಂದು ಏನೈತಿ ಕ್ಯಾಂಟೀನ್ ಕಾರ್ಡ್ ಇತ್ತು ಆದ್ರೆ ನಮ್ಮ ಮಿಸ್ಸಸ್ನ ಟೋಟಲ್ 20 ವರ್ಷದಿಂದ ನಾ ಕರ್ಕೊಂಡು ಹೋಗಿರೋದು ಭಾರಿ ಕಡಿಮೆ ಕ್ಯಾಂಟೀನ್ ಒಳಗಡೆ ಯಾಕಂದರೆ ಅಲ್ಲಿ ಕಣ್ಣಿಗೆ ಕಂಡವೆಲ್ಲ ಬೇಕು ಅನ್ನಿಸ್ತಿದ್ವು ಐಟಮ್ ಈಗಾಗಲೇ ನಿಮ್ಮೆಲ್ಲರಿಗೂ ಸಮಕ್ಷಮವಾಗಿ ವಿವರವಾಗಿ ಎಲ್ಲ ಚರ್ಚೆ ಮಾಡಿದ್ವಿ ಪ್ರತಿಯೊಂದು ನಾವೆಲ್ಲ ಅತ್ಯಂತ ಮಾನವೀಯ ದೃಷ್ಟಿಯಿಂದ ಪ್ರೀತಿಯಿಂದ ಹೇಳೋದು ಎಲ್ಲ ಆಗಲೇನ ನಾವು ಎಷ್ಟೋ ಇದ್ರೂ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮನ್ನ ಬೇರೆ ಎಲ್ಲೇ ಒಂದು ಎ ಪಿ ಎಂ ಸಿ ಬ್ಯಾಕ್ ಸೈಡು ಅಥವಾ ನಮ್ಮ ಯಾವುದದು ಆನೆಗುಂದಿ ರೋಡ್ ಕಡೆನೋ ಅಥವಾ ಬೇರೆ ಒಂದು ಜನರ ಬೈಪಾಸ್ ಎಲ್ಲಿಯೂ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಇಲ್ಲಿ ಇದ್ದವನು 4 ಫೀಟ್ ಎಲ್ಲೋ ಒಂದು ಸೈಡು 5 ಫೀಟ್ 10 ಫೀಟ್ ಎಲ್ಲೋ ಅಕ್ಕಪಕ್ಕದಲ್ಲಿ ಇದ್ದಂಥ ಪ್ಲೇಸಿಗೆ ಆಗ್ತಾಯಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಸೋಮವಾರದಿಂದ ಮುಂಜಾನೆ ನಮ್ಮ ಕಾರ್ಯಾಚರಣೆ ಮತ್ತು ಬೇರೆ ರೀತಿಯಿಂದ ಇರುತ್ತೆ ಬೇರೆ ರೂಪವನ್ನು ತಿಳಿಸಿದೆ ಅದಕ್ಕೆ ಅವಕಾಶ ಯಾರು ಕೊಡಬೇಡಿ ಆಮೇಲೆ ಇವಾಗ ನಿಮ್ಮ ಬೀದಿ ಬೀದಿ ವ್ಯಾಪಾರಸ್ಥದ್ದು ಸಮಿತಿಯ ಮುಖ್ಯ ಮುಖ್ಯ ವ್ಯಕ್ತಿಗಳು ಒಂದು ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ತಿಳ್ಕೊಂಡು ಬರೋ ದಿವಸ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಏನೇ ಇದ್ದರೂ ಸಹ ನಿಮ್ಮ ಸ್ವಾಭಿಮಾನಕ್ಕೆ ಗೌರವಕ್ಕೆ ಆಗಿರೋದಂಗೆ ನಾವು ಮಾಡೋದು ಕೃತ್ಯ ಮಾಡ್ತೀವಿ ನೀವು ಇನ್ನು ಅರ್ಥ ಮಾಡ್ಕೋಬೇಕು ಸಿ ಪಿ ಐ ಸಾಹೇಬ್ರಂತು ಎಲ್ಲ ರೀತಿಯಿಂದ ವಿವರಣೆ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು ಈಗಾಗಲೇ ಎ ಎಸ್ ಪಿ ಸಾಹೇಬ್ರ ಗಮನಕ್ಕೆ ಬಂದಿದ್ದೆ ಮೊನ್ನೆ ಸಿ ಪಿ ಐ ಸಾಹೇಬರು ನಾವೆಲ್ಲ ಕೂಡಿ ಚರ್ಚೆ ಮಾಡಿ ಇದೇ ಒಂದು ವಾರದಲ್ಲಿ ಅದೊಂದು ಎರಡು ರೂಟನ್ನು ಮನವಿ ಮಾಡಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಆಗುತ್ತೆ ಅದು ಓಕೆ ಎಣ್ಣೆದ್ದು ಇನ್ನು ಸಂತೆ ಬೈಲದಲ್ಲಿ ಸಹ ಒಂದಿಷ್ಟು ನಾವು ನಿಮ್ಮ ಕಾಯಿಪಲ್ಲಿ ಮಾರೋ ಅಲ್ಲಿ ಪಾಯಿಂಟನ್ನು ಕೊಡುವಂಥದ್ದು ನಾವು ಇದಷ್ಟು ಚರ್ಚೆ ಮಾಡಿದ್ದೇವೆ ಇಂಥವು ನೀವು ಓಪನ್ ಆಗಿ ಮಾತಾಡಿದರೆ ನಿಮ್ಮ ಜೊತೆ ನಾವು ಇದೇ ಇರ್ತೀವಿ ಅಂತ ಬಿಟ್ಟು ನೀವು ಬೇರೆ ಮೈಂಡ್ ಇಟ್ಕೊಂಡು ಯಾವ್ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ಕಲಾಕೊಂಡು ಮಾಡಬೇಡಿ ಯಾಕಂದ್ರೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ನಾಗರಿಕರು ಇಷ್ಟು ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಸರ್ ಇದು ನಮ್ಮ ಗಂಗಾವತಿಗೆ ಆಗಬೇಕಾಗಿದ್ದು ಇದು ಮಾಡ್ತಾ ಇದ್ರಿ ಮುಂದುವರೆಸ್ರಿ ಅಂತೇಳಿ
ಅದಕ್ಕೆ ತಾವೆಲ್ಲ ಸ್ಪಂದನೆ ಕೊಡಬೇಕು ಅಂತ ಹೇಳಿ।